ನಮಸ್ಕಾರ ವಿಚಾರ ವಿನಿಮಯಕ್ಕೆ ಸ್ವಾಗತ. ನಮ್ಮ ಹಿಂದಿನ ವಿಡಿಯೋದಲ್ಲಿ ನಾವು ದಿ ಆಲ್ಕಿಮಿಸ್ಟ್ ಕಾದಂಬರಿಯ ಸಾರಾಂಶವನ್ನು ನೋಡಿದ್ವಿ. ಈ ವಿಡಿಯೋದಲ್ಲಿ ನಾವು ಈ ಪುಸ್ತಕದ ಬಗ್ಗೆ ಇನ್ನೂ ಕೆಲವು ವಿಷಯಗಳನ್ನು ತಿಳಿದುಕೊಳ್ಳುವ ಪ್ರಯತ್ನವನ್ನು ಮಾಡೋಣ. ಅಲ್ಲಿ ಹೋದಾಗ ಒಬ್ಬ ಇಂಗ್ಲಿಷ್ ಮ್ಯಾನ್ನ ಅವನು ಮೀಟ್ ಮಾಡ್ತಾನೆ. ಈ ಇಂಗ್ಲಿಷ್ ಮ್ಯಾನ್ ಕೂಡ ಒಂದು ವಿಷಯವನ್ನು ಹುಡ್ಕೊಂಡು ಹೋಗ್ತಾ ಇರ್ತಾನೆ. ಏನಂದರೆ ಅವನಿಗೆ ಈ ಆಲ್ಕೆಮಿಯಲ್ಲಿ ಆಸಕ್ತಿ ಇರುತ್ತೆ, ಅಂದರೆ ರಸವಾದ ಅಂತಾರಲ್ಲ, ಅಂದರೆ ಯಾವುದೇ ಒಂದು ವಸ್ತುವನ್ನು ಚಿನ್ನವನ್ನಾಗಿ ಪರಿವರ್ತನೆ ಮಾಡೋದು, ಆ ವಿದ್ಯೆಯನ್ನು ಕಲ್ತ್ಕೊಬೇಕು ಅಂತ ಅವನು ಹಲವಾರು ರಿಸರ್ಚ್ನ ಮಾಡ್ತಾ ಈ ಅಲ್ಫಯಮ್ ಅನ್ನೋ ಒಂದು ಜಾಗದಲ್ಲಿ 200 ವರ್ಷ ಬದುಕಿರುವಂತಹ ಒಬ್ಬ ಆಲ್ಕಿಮಿಸ್ಟ್ ಇದ್ದಾನೆ, ರಸವಾದಿ ಇದ್ದಾನೆ, ಅವನ್ನ ಮೀಟ್ ಮಾಡಬೇಕು, ಅವನ ಹತ್ರ ಈ ಆಲ್ಕಿಮಿನ ಕಲ್ತ್ಕೊಬೇಕು ಅಂತ ಅವನು ಬಂದಿರ್ತಾನೆ. ಅವನು ತನ್ನ ಬಗ್ಗೆ ಹೇಳಿರ್ತಾನೆ, ತಾನು ಏನಕ್ಕೆ ಬರ್ತಾ ಇದ್ದೀನಿ ಅಂತ. ಅದೇ ರೀತಿ ಸ್ಯಾಂಟಿಯಾಗೋ ತಾನು ಈಜಿಪ್ಟಿಗೆ ನಿಧಿಯನ್ನು ಹುಡ್ಕೊಂಡು ಹೋಗ್ತಾ ಇರೋ ವಿಷಯವನ್ನು ಅವನ ಹತ್ರ ಹೇಳ್ತಾನೆ. ಇವರಿಬ್ಬರು ಹೀಗೆ ಮಾತಾಡ್ತಾ ಇರಬೇಕಾದ್ರೆ ಒಬ್ಬ ವ್ಯಕ್ತಿ ಬಂದು, ನಾಳೆ ಇಲ್ಲಿಂದ ಒಂದು ಕ್ಯಾರವನ್ನು ಹೊರಡ್ತಾ ಇದೆ, ನೀವಿಬ್ಬರು ಅವರೊಂದಿಗೆ ನಿಮ್ಮ ಪ್ರಯಾಣವನ್ನು ಬೆಳೆಸ್ಬೋದು ಅನ್ನೋ ರೀತಿಯಲ್ಲಿ ಹೇಳ್ತಾನೆ. ಕ್ಯಾರವನ್ ಅಂದರೆ ಈ ಪ್ರಯಾಣವನ್ನು ಮಾಡುವವರು ಮರುಭೂಮಿಯಲ್ಲಿ ಈ ಒಂಟೆ ಮತ್ತು ಕುದುರೆಗಳ ಸಹಾಯದಿಂದ ಗುಂಪುಗಳಾಗಿ ಪ್ರಯಾಣವನ್ನು ಬೆಳೆಸೋದು, ಇದನ್ನು ಕ್ಯಾರವನ್ ಅಂತಾರೆ. ಸರಿ ಅಂತ ನೆಕ್ಸ್ಟ್ ಡೇ ಸ್ಯಾಂಟಿಯಾಗೋ ಮತ್ತು ಇಂಗ್ಲೀಷ್ ಮ್ಯಾನ್ ಯಾರಿದ್ದಾರೆ ಇವರಿಬ್ಬರು ಒಂದು ಒಂಟೆಯ ಮೇಲೆ ಹತ್ಕೊಂಡು ತಮ್ಮ ಪ್ರಯಾಣವನ್ನು ಬೆಳೆಸ್ತಾರೆ. ಆ ಒಂಟೆಗೆ ಒಬ್ಬ ಡ್ರೈವರ್ ಇರ್ತಾನೆ, ಕ್ಯಾಮೆಲ್ ಡ್ರೈವರ್. ಹೀಗೆ ಇಂಗ್ಲೀಷ್ ಮ್ಯಾನ್ ಮತ್ತು ಸ್ಯಾಂಟಿಯಾಗೋ ಇಬ್ಬರು ಹಲವಾರು ವಿಷಯಗಳನ್ನು ಮಾತಾಡ್ತಾ ಪ್ರಯಾಣವನ್ನು ಮಾಡ್ತಾ ಇರ್ತಾರೆ. ಹೀಗೆ ಪ್ರಯಾಣ ಮಾಡ್ತಾ ಅವರು ಅಲ್ಫಯೋಮ್ ಅನ್ನೋ ಒಂದು ಜಾಗಕ್ಕೆ ಬರ್ತಾರೆ, ಅದು ಒಂದು ಓಯಸಿಸ್. ಅಲ್ಲಿ ಬಂದಾಗ ಇವರಿಗೆ ಆಶ್ಚರ್ಯ ಆಗುತ್ತೆ, ಯಾಕಂದರೆ ಓಯಸಿಸ್ ಅಂದರೆ ಒಂದು ಸಣ್ಣ ಪ್ರದೇಶ ಅಂತ ಅಂದ್ಕೊಂಡಿರ್ತಾರೆ. ಅಲ್ಲಿ ನೋಡಿದ್ರೆ ಸಾವಿರಾರು ಪಾಮ್ ಟ್ರೀಸ್ ಇರುತ್ತೆ ಮತ್ತು ಸಾವಿರಾರು ಬಾವಿಗಳಿರುತ್ತೆ, ನೋಡಿ ಆಶ್ಚರ್ಯ ಆಗುತ್ತೆ ಅವನಿಗೆ. ಆಗ ಆ ಒಂದು ಕ್ಯಾರವನ್ನ ಲೀಡರ್ ಯಾರಿದ್ದಾರೆ ಅವ್ರು ಬಂದು ಒಂದು ವಿಷಯವನ್ನು ಹೇಳ್ತಾರೆ, ಏನಂದರೆ ಈ ಮರುಭೂಮಿಯಲ್ಲಿ ಈಗ ಬೇರೆ ಬೇರೆ ಜನಾಂಗಗಳ ನಡುವೆ ಒಂದು ಟ್ರೈಬಲ್ ವಾರ್ ನಡೀತಾ ಇದೆ, ಅಂದರೆ ಜನಾಂಗೀಯ ಯುದ್ಧ ನಡೀತಾ ಇದೆ, ಆದ್ದರಿಂದ ನಾವು ನಮ್ಮ ಪ್ರಯಾಣವನ್ನು ಮುಂದುವರಿಸೋದು ಕಷ್ಟ, ಈ ಯುದ್ಧ ನಿಲ್ಲೋವರೆಗೂ ನಾವು ಸ್ವಲ್ಪ ದಿನ ಇಲ್ಲೇ ಇರಬೇಕಾಗುತ್ತೆ ಅನ್ನೋ ರೀತಿಯಲ್ಲಿ ಹೇಳ್ತಾನೆ. ಸರಿ ಅಂತ ಎಲ್ಲರೂ ಒಪ್ಕೊಳ್ತಾರೆ, ಅಲ್ಲೇ ಇರ್ತಾರೆ. ಈಗ ಈ ಇಂಗ್ಲೀಷ್ ಮ್ಯಾನ್ ಏನಿದ್ದಾನೆ, ಅವನು ಅಲ್ಕಿಮಿಸ್ಟ್ನ ಹುಡ್ಕೊಂಡು ಬಂದಿರ್ತಾನಲ್ಲ, ಅವನು ಈ ಸ್ಯಾಂಟಿಯಾಗೋನ ಕರ್ಕೊಂಡು ಈ ಅಲ್ಕಿಮಿಸ್ಟ್ ಎಲ್ಲಿದ್ದಾನೆ ಅಂತ ಇಲ್ಲಿ ಯಾರ ಹತ್ರಾದರೂ ಕೇಳು ಅಂತ ಅವನ್ನ ಸಹಾಯಕ್ಕೆ ಕರ್ಕೊಂಡು ಹೋಗ್ತಾನೆ. ಹೀಗೆ ಅವರು ಬಂದಾಗ ಒಂದು ಹುಡುಗಿಯನ್ನು ಮೀಟ್ ಮಾಡ್ತಾನೆ ಸ್ಯಾಂಟಿಯಾಗೋ. ಅವ್ನು ನೋಡಿದ ತಕ್ಷಣ ಅವಳ ಮೇಲೆ ಪ್ರೀತಿ ಉಂಟಾಗುತ್ತೆ, ಲವ್ ಅಟ್ ಫಸ್ಟ್ ಸೈಟ್ ಅವನಿಗೆ. ಅವಳ ಹತ್ರ ಅವನು ಈ ಅಲ್ಕಿಮಿಸ್ಟ್ ಬಗ್ಗೆ ಕೇಳಿದಾಗ ಅವಳು ಅವನು ದಕ್ಷಿಣ ದಿಕ್ಕಿನಲ್ಲಿ ಇದ್ದಾನೆ ಅಂತ ಹೇಳ್ತಾನೆ. ಆ ಇಂಗ್ಲೀಷ್ ಮ್ಯಾನ್ ಅವನ್ನ ಹುಡ್ಕೊಂಡು ಹೊರಟೋಗ್ತಾನೆ, ಇವನು ಆ ಹುಡುಗಿ ಹತ್ರ ಮಾತಾಡ್ತಾನೆ, ಪ್ರತಿದಿನ ಅವಳನ್ನ ಮೀಟ್ ಮಾಡೋದು, ಅವಳ ಹತ್ರ ಮಾತಾಡೋದು. ಮಾತಾಡ್ತಾ ಮಾತಾಡ್ತಾ ಅವನು ತನ್ನ ಪ್ರೀತಿ ಬಗ್ಗೆ ಮತ್ತು ಒಂದು ದಿನ ತಾನು ಅವಳನ್ನ ಮದುವೆ ಆಗಬೇಕು ಅಂತ ಇದ್ದೀನಿ ಅನ್ನೋ ವಿಷಯವನ್ನು ಅವಳಿಗೆ ಹೇಳ್ತಾನೆ. ಅವಳಿಗೂ ಇಷ್ಟ ಆಗುತ್ತೆ, ಸರಿ ಅಂತ ಒಪ್ಕೊಳ್ತಾರೆ. ಹೀಗೆ ಆ ಮರುಭೂಮಿಯಲ್ಲಿ ಒಮ್ಮೆ ಇವನು ಸುತ್ತಾಡ್ತಾ ಇರಬೇಕಾದ್ರೆ ಒಂದು ದಿನ ಆಕಾಶದಲ್ಲಿ ಎರಡು ಹದ್ದುಗಳು ಜಗಳ ಆಡ್ತಾ ಇರೋದು ಅವನಿಗೆ ಕಾಣುತ್ತೆ. ಅದನ್ನು ನೋಡಿ ಅವನಿಗೆ ಇದೊಂದು ಅಪಶಕುನ ಅಂತ ಅನಿಸುತ್ತೆ. ಅವನು ಅದನ್ನು ಹೇಗೆ ಇಂಟರ್ಪ್ರಿಟ್ ಮಾಡ್ತಾನಂದರೆ ಈ ಓಯಾಸಿಸ್ ಮೇಲೆ ಬೇರೆ ಜನಾಂಗದವರು ದಾಳಿ ಮಾಡ್ತಾರೆ ಅನ್ನೋ ರೀತಿಯಲ್ಲಿ ಅವನಿಗೆ ಅನಿಸುತ್ತೆ. ಆ ವಿಷಯವನ್ನು ಅವನು ಆ ಓಯಾಸಿಸ್ನ ಮುಖಂಡರ ಬಳಿ ಹೇಳ್ತಾನೆ. ಅವ್ರು ಏನು ಹೇಳ್ತಾರಂದರೆ ಈ ಓಯಾಸಿಸ್ ಏನಿದೆ, ಇದು ಒಂದು ನ್ಯೂಟ್ರಲ್ ಗ್ರೌಂಡ್, ಅಂದರೆ ನಾವು ಯಾವುದೇ ಯುದ್ಧದಲ್ಲಿ ಭಾಗಿಯಾಗೋದಿಲ್ಲ, ಆದ್ದರಿಂದ ನಮ್ಮ ಮೇಲೆ ಯಾರೂ ದಾಳಿ ಮಾಡೋದಿಲ್ಲ, ಇದು ನಮ್ಮ ಒಡಂಬಡಿಕೆ, ಆದ್ದರಿಂದ ನೀನು ಹೇಳೋ ರೀತಿ ಆಗೋದಕ್ಕೆ ಚಾನ್ಸಸ್ ಇಲ್ಲ ಅಂತ ಹೇಳ್ತಾರೆ. ಹೇಳಿಬಿಟ್ಟು ಒಂದು ವೇಳೆ ನೀನು ಹೇಳೋದು ನಿಜ ಆದರೆ ನಾವು ನಿನಗೆ ಈ ಚಿನ್ನದ ನಾಣ್ಯಗಳನ್ನು ಬಹುಮಾನವಾಗಿ ನೀಡ್ತೀವಿ, ಒಂದು ವೇಳೆ ಆ ರೀತಿ ಆಗದೇ ಇದ್ದರೆ ನಿನ್ನನ್ನು ನಾವು ಕೊಲ್ಲಬೇಕಾಗುತ್ತೆ ಅನ್ನೋ ರೀತಿಯಲ್ಲಿ ಹೇಳ್ತಾರೆ. ಅವನಿಗೆ ಭಯ ಮತ್ತು ಗೊಂದಲ ಆಗುತ್ತೆ, ಈ ರೀತಿ ಆಗೋಯ್ತಲ್ಲ, ನಾನೇನೋ ಹೇಳಕ್ಕೆ ಬಂದೆ ಈ ರೀತಿ ಆಗೋಯ್ತಲ್ಲ ಅಂತ. ಸರಿ ಹೇಳಿದ್ದು ಹೇಳಾಗಿದೆ ಅಂದ್ಬಿಟ್ಟು ಅವನು ಹೊರಟೋಗ್ತಾನೆ. ಈಗ ಇವರೆಲ್ಲ ಆ ದಾಳಿಯನ್ನು ಎದುರಿಸೋದಕ್ಕೆ ಸಿದ್ಧತೆ ಮಾಡ್ಕೊಳ್ತಾರೆ. ಆ ದಿನ ಮತ್ತೆ ಅವನು ಆ ರಾತ್ರಿ ಆ ಮರುಭೂಮಿಯಲ್ಲಿ ಓಡಾಡ್ತಾ ಇರಬೇಕಾದ್ರೆ ವೇಗವಾಗಿ ಒಂದು ಕುದುರೆ ಬರುತ್ತೆ. ತಿರುಗಿ ನೋಡ್ತಾನೆ, ಒಂದು ಕುದುರೆ, ಅದರ ಮೇಲೆ ಅಜಾನುಬಾಹುವಾದಂತಹ ಒಬ್ಬ ವ್ಯಕ್ತಿ. ಅವನು ಈ ಹುಡುಗನ ಹತ್ರ ಮಾತಾಡ್ತಾನೆ, ನೀನು ಯಾರು, ನಿನಗೆ ಹೇಗೆ ಇದೆಲ್ಲ ಗೊತ್ತಾಗುತ್ತೆ ಅನ್ನೋ ರೀತಿಯಲ್ಲಿ ಕೇಳ್ತಾನೆ. ಅವನು ಸ್ಯಾಂಟಿಯಾಗೋ ತನ್ನ ಬಗ್ಗೆ ಹಲವಾರು ವಿಷಯಗಳನ್ನು ಹೇಳ್ತಾನೆ. ಆ ವ್ಯಕ್ತಿನೇ ಅಲ್ಕಿಮಿಸ್ಟ್. ನೆಕ್ಸ್ಟ್ ಡೇ ಏನಾಗುತ್ತಂದರೆ ಇವನು ಹೇಳಿದ ಹಾಗೆ ಒಂದು ಜನಾಂಗದವರು ಈ ಓಯಾಸಿಸ್ನ ಮೇಲೆ ದಾಳಿ ಮಾಡ್ತಾರೆ.
ಈ ಓಯಸಿಸ್ನ ಜನ ಅದನ್ನು ಸಮರ್ಥವಾಗಿ ಎದುರಿಸಿ ಆ ಶತ್ರುಗಳನ್ನೆಲ್ಲ ಕೊಲ್ತಾರೆ, ಕೆಲವರನ್ನೆಲ್ಲ ಸೆರೆ ಹಿಡಿತಾರೆ. ಆಮೇಲೆ ಈ ಹುಡುಗ ಸ್ಯಾಂಟಿಯಾಗೋ ಹೇಳಿದ್ದು ನಿಜ ಅಂತ ಗೊತ್ತಾದ ಮೇಲೆ ಅವನಿಗೆ ಬಹುಮಾನವನ್ನೆಲ್ಲ ಕೊಟ್ಟು, ಅಂದರೆ ಚಿನ್ನದ ನಾಣ್ಯಗಳನ್ನೆಲ್ಲ ಕೊಟ್ಟು ಅವನನ್ನು ಈ ಓಯಸಿಸ್ಗೆ ಕೌನ್ಸಿಲರಾಗಿ ನೇಮಕಾತಿ ಮಾಡ್ತಾರೆ. ಹುಡುಗನಿಗೆ ಸಂತೋಷ, ಚಿನ್ನದ ನಾಣ್ಯ ಸಿಕ್ತು, ಕೌನ್ಸಿಲರ್ ಪದವಿ ಸಿಕ್ತು. ಅವನು ಮತ್ತೆ ಅಲ್ಕಿಮಿಸ್ಟ್ನ ಮೀಟ್ ಮಾಡಿ ಈ ರೀತಿ ಹೇಳ್ತಾನೆ, ನಾನು ಫಾತಿಮಾನ ಮದುವೆ ಮಾಡ್ಕೊಬೇಕಂತ ಇದ್ದೀನಿ, ಈಗ ನನ್ನ ಕೌನ್ಸಿಲರ್ ಮಾಡಿದ್ದಾರೆ, ನನ್ನ ಹತ್ರ ಚಿನ್ನದ ನಾಣ್ಯಗಳೆಲ್ಲ ಇದೆ, ಸಾಕು ನನಗೆ ಇದೆ ಅಂತ ಹೇಳ್ತಾನೆ. ಆಗ ಅಲ್ಕಿಮಿಸ್ಟ್ ಒಂದು ವಿಷಯವನ್ನು ಹೇಳ್ತಾನೆ, ನೀನು ನಿನ್ನ ಪ್ರಯಾಣವನ್ನು ಮಾಡಿದ್ದು ಇದಕ್ಕೋಸ್ಕರ ಅಲ್ಲ, ನಿನ್ನ ಡೆಸ್ಟಿನೇಷನ್ ಬೇರೆ, ನಿನ್ನ ಡ್ರೀಮ್ ಬೇರೆ, ಆ ಡ್ರೀಮ್ನ ನೀನು ಹುಡ್ಕೊಂಡು ಹೋಗು, ಅದೇ ನಿನಗೆ ಒಳ್ಳೆಯದು. ಫಾತಿಮಾ ಈ ಮರುಭೂಮಿಯ ಮಗಳು, ಅವಳು ಅವಳಿಗೆ ತಮ್ಮ ಒಂದು ಈ ಮರುಭೂಮಿಯ ಮಹಿಳೆಯರು ಹೇಗಂದರೆ ತಮ್ಮ ಗಂಡಂದಿರು ಅಥವಾ ತಮ್ಮ ಪ್ರಿಯತಮ ಯಾರಿದ್ದಾರೆ ಅವರು ತಮ್ಮ ಕರ್ತವ್ಯವನ್ನು ನೆರವೇರಿಸಲು ಅವರು ಯಾವತ್ತೂ ಅಡ್ಡ ಬರೋದಿಲ್ಲ, ಅವರ ಡ್ರೀಮ್ಗೆ ಅಗೇನ್ಸ್ಟಾಗಿ ಅವರು ಏನೂ ಮಾಡೋದಿಲ್ಲ. ನೀನು ನಿನ್ನ ಡ್ರೀಮ್ನ ರಿಯಲೈಸ್ ಮಾಡೋದಕ್ಕೆ ಪ್ರಯತ್ನ ಪಡು, ಅವಳು ವೆಯ್ಟ್ ಮಾಡ್ತಾಳೆ ಅನ್ನೋ ರೀತಿಯಲ್ಲಿ ಅವನು ಹೇಳ್ತಾನೆ. ನಾನು ನಿನಗೆ ಸಹಾಯ ಮಾಡ್ತೀನಿ, ನಾನು ನಿನ್ನ ಜೊತೆ ಬರ್ತೀನಿ, ನೀನು ನಿನ್ನ ಡೆಸ್ಟಿನೇಷನ್ನ ಹುಡ್ಕೊಂಡು ಹೋಗು ಅಂತ ಹೇಳ್ತಾನೆ. ಸರಿ ಅಂತ ಸ್ಯಾಂಟಿಯಾಗೋ ಫಾತಿಮಾನ ಮೀಟ್ ಮಾಡಿ ಈ ರೀತಿ ನಾನು ಈಜಿಪ್ಟ್ಗೆ ಹೋಗಬೇಕು ಅಂತ ವಿಷಯವನ್ನು ಹೇಳ್ತಾನೆ. ಅವಳು ಒಪ್ಕೊಳ್ತಾಳೆ, ಸರಿ ನೀನು ಹೋಗ್ಬಾ, ನಾನು ವೆಯ್ಟ್ ಮಾಡ್ತೀನಿ ಅಂತ ಹೇಳಿ ಅವನ್ನ ಕಳಿಸ್ಕೊಡ್ತಾಳೆ. ಸರಿ ಅಂತ ಈ ಅಲ್ಕಿಮಿಸ್ಟ್ ಮತ್ತು ಸ್ಯಾಂಟಿಯಾಗೋ ಕುದುರೆ ತಗೊಂಡು ಮರುಭೂಮಿಯಲ್ಲಿ ತಮ್ಮ ಪ್ರಯಾಣವನ್ನು ಮುಂದುವರಿಸ್ತಾರೆ. ಈ ಪ್ರಯಾಣದಲ್ಲಿ ಈ ಅಲ್ಕಿಮಿಸ್ಟ್ ಏನಿದ್ದಾನೆ ಅವನು ಹಲವಾರು ವಿಷಯಗಳನ್ನು ಸ್ಯಾಂಟಿಯಾಗೋಗೆ ಹೇಳ್ಕೊಡ್ತಾನೆ. ಅಂದರೆ ಹೀಗೆ ಅವರು ಪ್ರಯಾಣ ಮಾಡ್ತಾ ಬರ್ತಾ ಇರಬೇಕಾದ್ರೆ ಒಂದು ಪ್ರದೇಶದಲ್ಲಿ ಒಂದು ಜನಾಂಗದವರು ಇವ್ರನ್ನ ಸೆರೆ ಹಿಡಿತಾರೆ. ಅವ್ರು ಏನು ಅಂದ್ಕೊಳ್ತಾರೆ ಅಂದರೆ ಇವರು ಬೇರೆ ಜನಾಂಗದ ಸ್ಪೈಗಳು, ಆದ್ದರಿಂದ ಅವರು ಸೆರೆ ಹಿಡಿದು ತಮ್ಮ ನಾಯಕನ ಮುಂದೆ ನಿಲ್ಲಿಸ್ತಾರೆ. ಅವನು ಕೇಳ್ತಾನೆ, ಯಾರು ನೀವು ಏನು ಅಂತ ಕೇಳಿದಾಗ ಈ ಅಲ್ಕಿಮಿಸ್ಟ್ ಏನು ಮಾಡ್ತಾನೆ, ಆ ಸ್ಯಾಂಟಿಯಾಗೋ ಇಟ್ಕೊಂಡಿದ್ದಂತಹ ಹಣ ಅಥವಾ ಚಿನ್ನದ ನಾಣ್ಯಗಳೇನಿದೆ ಅದೆಲ್ಲವನ್ನು ಅವ್ರಿಗೆ ಕೊಟ್ಟು, ಈ ಹುಡುಗ ಏನಿದ್ದಾನೆ ಅವನು ತುಂಬ ಬುದ್ಧಿವಂತ ಮತ್ತು ಶಕ್ತಿವಂತ, ಅವನು ತನ್ನನ್ನು ತಾನೇ ಬಿರುಗಾಳಿಯನ್ನಾಗಿ ಪರಿವರ್ತನೆ ಮಾಡ್ಕೊಳ್ಬಲ್ಲ, ಅಂದರೆ ವಿಂಡ ಕನ್ವರ್ಟ್ ಆಗ್ತಾನೆ ಅವನು, ಅಷ್ಟು ಶಕ್ತಿ ಇದೆ ಅವನಿಗೆ ಅಂತ ಹೇಳ್ತಾನೆ. ನಾಯಕನಿಗೆ ಆಶ್ಚರ್ಯ ಆಗುತ್ತೆ, ಹೌದಾ, ಹಾಗೆಲ್ಲ ಮಾಡ್ತಾನೆ ಇವನು, ನಾನು ನೋಡಬೇಕಲ್ಲ ಅವನು ವಿಂಡಾಗಿ ಕನ್ವರ್ಟ್ ಆಗೋದನ್ನ ಅಂತ ಕೇಳ್ತಾನೆ. ಸರಿ, ಒಂದು 3 ಡೇಸ್ ಟೈಮ್ ಕೊಡಿ ನಮಗೆ, ಆ ಹುಡುಗ ಮಾಡಿ ತೋರಿಸ್ತಾನೆ ಅಂತ ಹೇಳ್ತಾರೆ ಅಲ್ಕಿಮಿಸ್ಟ್. ಅವನಿಗೆ ಸ್ಯಾಂಟಿಯಾಗೋ ಭಯ, ಯಾಕೆಂದರೆ ಅವನಿಗೆ ಗೊತ್ತಿಲ್ಲ ಅದೆಲ್ಲ, ಅವನೇನು ಈ ರೀತಿ ಹೇಳ್ತಾ ಇದ್ದಾನಲ್ಲ ಅಂತ. ಸರಿ, 3ನೇ ದಿನ ಎಲ್ಲ ತುಂಬ ಆತುರದಿಂದ ವೆಯ್ಟ್ ಮಾಡ್ತಾ ಇದ್ದಾರೆ, ಇವನು ವಿಂಡಾಗಿ ಹೇಗೆ ಕನ್ವರ್ಟ್ ಆಗ್ತಾನೆ ನೋಡಬೇಕು ಅಂತ. ಇವನೇನು ಮಾಡ್ತಾನಂದರೆ ಮರುಭೂಮಿಯಲ್ಲಿ ಒಂದು ಎತ್ತರವಾದ ಪ್ರದೇಶಕ್ಕೆ ಹೋಗಿ ಅಲ್ಲಿ ಅವನು ಮರುಭೂಮಿ ಹತ್ರ ಮಾತಾಡ್ತಾನೆ. ಅಂದರೆ ಈ ಯೂನಿವರ್ಸ್ಗೆ ಒಂದು ಲ್ಯಾಂಗ್ವೇಜ್ ಇದೆ, ಅದಕ್ಕೆ ಒಂದು ಸೋಲ್ ಇದೆ, ಅಂದರೆ ಎಲ್ಲ ಈ ಪ್ರಪಂಚದಲ್ಲಿರೋ ಎಲ್ಲ ವಸ್ತುಗಳಿಗೆ ಒಂದು ಸೋಲ್ ಇದೆ, ಎಲ್ಲ ಕನೆಕ್ಟ್ ಆಗಿದೆ, ಒಂದಕ್ಕೊಂದಕ್ಕೆ ಅರ್ಥ ಆಗುತ್ತೆ, ಮಾತಾಡ್ಬೋದು ಅನ್ನೋ ರೀತಿಯಲ್ಲಿ ಅವನು ಅಲ್ಕಿಮಿಸ್ಟ್ ಅವ್ನಿಗೆ ಹೇಳ್ಕೊಟ್ಟಿರ್ತಾನೆ. ಅದೆಲ್ಲ ಅವನು ನಿಧಾನವಾಗಿ ಕಲ್ತ್ಕೊಳ್ತಾ ಇರ್ತಾನೆ. ಆಗ ಅವನು ಮರುಭೂಮಿ ಹತ್ರ ಮಾತಾಡ್ತಾನೆ, ಮರುಭೂಮಿ ನನ್ನಿಂದ ಮಾತ್ರ ಸಾಧ್ಯ ಇಲ್ಲ ಅಂತೇಳಿ ಗಾಳಿ ಹತ್ರ ಮಾತಾಡೋದು ಅಂತ ಹೇಳ್ತಾನೆ. ಹೀಗೆ ಮರುಭೂಮಿ, ಗಾಳಿ, ಸೂರ್ಯ ಮತ್ತು ಇವೆಲ್ಲವನ್ನೂ ಸೃಷ್ಟಿ ಮಾಡಿದಂತಹ ಸೃಷ್ಟಿಕರ್ತ ಇವರೆಲ್ಲರ ಸಹಾಯದಿಂದ ಆ ಹುಡುಗ ಸ್ಯಾಂಟಿಯಾಗೋ ವಿಂಡಾಗಿ ಕನ್ವರ್ಟ್ ಆಗ್ತಾನೆ. ಅದನ್ನು ನೋಡಿದಂತಹ ಒಂದು ಜನರು ಏನಿದ್ದಾರೆ ಅವರು ತುಂಬ ಆಶ್ಚರ್ಯ ಆಗುತ್ತೆ, ಈ ರೀತಿ ಮಾಡಿ ತೋರಿಸ್ತಾನಲ್ಲ ಈ ಹುಡುಗ ಅಂತ. ಸರಿ ಅಂತ ಅವನನ್ನು ಮತ್ತು ಅಲ್ಕಿಮಿಸ್ಟ್ನ ಅವರು ಅಲ್ಲಿಂದ ಕಳಿಸ್ಕೊಡ್ತಾರೆ. ಇಬ್ಬರು ಪ್ರಯಾಣ ಮಾಡ್ತಾ ಒಂದು ಕಾಪ್ಟಿಕ್ ಮಾನಿಸ್ಟರಿ ಅಂದರೆ ಒಂದು ಆಶ್ರಮ ಅಲ್ಲಿಗೆ ಬರ್ತಾರೆ. ಅಲ್ಲಿ ಬಂದಾಗ ಈ ಅಲ್ಕಿಮಿಸ್ಟ್ ಏನು ಮಾಡ್ತಾನಂದರೆ ಅಲ್ಲಿರುವಂಥ ಒಬ್ಬ ಮಾಂಕ್ ಸನ್ಯಾಸಿ ಅವನ ಹತ್ರ ಅಲ್ಲಿರುವ ಕಿಚನ್ನ ನಾನು ಯೂಸ್ ಮಾಡ್ಕೊಬೇಕು ಅಂತ ಕೇಳ್ತಾನೆ. ಅಲ್ಲಿ ಈ ಅಲ್ಕಿಮಿಸ್ಟ್ ಏನು ಮಾಡ್ತಾನಂದರೆ ತನ್ನ ರಸವಾದ ವಿದ್ಯೆ ಏನಿದೆ ಅಂದರೆ ಆಲ್ಕಿಮಿ ಏನಿದೆ ಅದನ್ನು ಯೂಸ್ ಮಾಡಿ ಒಂದು ಲೆಡ್ನ ಗೋಲ್ಡಾಗಿ ಕನ್ವರ್ಟ್ ಮಾಡ್ತಾನೆ. ಕನ್ವರ್ಟ್ ಮಾಡಿ ಅದನ್ನು 4 ಭಾಗಗಳನ್ನಾಗಿ ಮಾಡಿ ಒಂದು ಪೀಸ್ನ ಆ ಮಾಂಕ್ ಆ ಸನ್ಯಾಸಿ ಅವನು ಸಹಾಯ ಮಾಡಿದಲ್ಲ ಅವನಿಗೆ ಒಂದು ಪೀಸ್ನ ತಾನು ಇಟ್ಕೊಳ್ತಾನೆ, ಇನ್ನೊಂದು ಪೀಸ್ನ ಈ ಸ್ಯಾಂಟಿಯಾಗೋ ಕೊಡ್ತಾನೆ. ಈ 4ನೇ ಭಾಗವನ್ನು ಮತ್ತೆ ಆ ಮಾಂಕ್ ಹತ್ರ ಕೊಟ್ಟು ಒಂದು ವೇಳೆ ಈ ಹುಡುಗ ಮತ್ತೆ ಈ ದಾರಿಯಲ್ಲಿ ಬಂದರೆ ಅವನಿಗೇನೋ ಸಹಾಯ ಬೇಕಂದರೆ ಈ ಪೀಸ್ನ ಅವನು ಕೊಡು ಅಂತ ಹೇಳ್ತಾನೆ. ಹೇಳಿಬಿಟ್ಟು ಸ್ಯಾಂಟಿಯಾಗೋಗಿ ಹೇಳ್ತಾನೆ, ನೋಡು ಇಲ್ಲಿಂದ ನೀನು ನಿನ್ನ ಪ್ರಯಾಣವನ್ನು ಒಬ್ಬನೇ ಮುಂದುವರಿಸು, ಇಲ್ಲಿಂದ ಒಂದು 3 hours ಆಗುತ್ತೆ ಈಜಿಪ್ಟ್ಗೆ, ಇಲ್ಲಿಂದ ನೀನು ಒಬ್ಬನೇ ಹೋಗು, ನನ್ನ ಕೆಲಸ ಮುಗೀತು ಅಂತ ಹೇಳಿ ಅವನ್ನ ಕಳಿಸ್ಕೊಡ್ತಾನೆ. ಸರಿ ಅಂತ ಸ್ಯಾಂಟಿಯಾಗೋ ಆ ಗೋಲ್ಡ್ ಪೀಸ್ನ ಇಟ್ಕೊಂಡು ತನ್ನ ಪ್ರಯಾಣವನ್ನು ಮುಂದುವರಿಸ್ತಾನೆ. ಸ್ವಲ್ಪ ಕೆಲವು ಗಂಟೆಗಳ ಪ್ರಯಾಣದ ನಂತರ ಅವನು ಆ ಈಜಿಪ್ಟ್ಗೆ ಬರ್ತಾನೆ. ರಾತ್ರಿ ಆಗಿಬಿಟ್ಟಿರುತ್ತೆ, ಆ ಮರುಭೂಮಿಯಲ್ಲಿ ಅವನು ಪಿರಮಿಡ್ಗಳನ್ನ ಹುಡ್ಕೊಂಡು ಹೋಗ್ತಾನೆ. ಒಂದು
ಮರಳ ದಿಣ್ಣೆ ಬರುತ್ತೆ, ಒಂದು ಡ್ಯೂನ್. ಅದನ್ನು ಅವನು ಹತ್ತಾನೆ. ಹತ್ತಿ ಮೇಲೆ ಹೋಗಿ ನೋಡಿದಾಗ ಅವನಿಗೆ ಸಂತೋಷ, ಆನಂದ ಎಲ್ಲ, ಯಾಕಂದರೆ ಆ ಪಿರಮಿಡ್ಸ್ ಅವನಿಗೆ ಕಾಣುತ್ತೆ, ತುಂಬ ಖುಷಿಯಾಗುತ್ತೆ. ಆಗ ಅವನ ಹೃದಯ ಹೇಳುತ್ತೆ ಅವನಿಗೆ, ನಿನ್ನ ಕಣ್ಣೀರು ಎಲ್ಲಿ ಬೀಳುತ್ತೋ ಅಲ್ಲೇ ನಿಧಿ ಇದೆ, ಅಲ್ಲೇ ನಾನು ಇದ್ದೀನಿ, ಅಲ್ಲಿ ನೀನು ನಿನ್ನ ನಿಧಿಯನ್ನು ಹುಡುಕು ಅಂತ ಹೇಳುತ್ತೆ. ಸರಿ ಅಂತ ಅವನು ಆ ಕಣ್ಣೀರು ಬಿದ್ದ ಜಾಗ ಏನಿದೆ ಅಲ್ಲಿ ಅವನು ಡಿಗ್ ಮಾಡಿದೆ, ಅಗೆಯೋದಕ್ಕೆ ಶುರು ಮಾಡ್ತಾನೆ. ಈಗ ಸ್ಯಾಂಟಿಯಾಗೋಗೆ ಆ ನಿಧಿ, ಆ ಟ್ರೆಷರ್ ಏನಿದೆ ಅದು ಸಿಗ್ತಾ ಇಲ್ವಾ ಅನ್ನೋದೇ ಈ ಕಾದಂಬರಿಯ ಒಂದು ಕ್ಲೈಮ್ಯಾಕ್ಸ್. ಅದನ್ನು ನೀವು ತಿಳ್ಕೊಬೇಕಂದ್ರೆ ಈ ಒಂದು ಕಾದಂಬರಿ ದಿ ಅಲ್ಕಿಮಿಸ್ಟ್, ಇದನ್ನು ನೀವು ಒಮ್ಮೆ ಓದಬೇಕಾಗುತ್ತೆ. ದಿ ಅಲ್ಕಿಮಿಸ್ಟ್ ಕಾದಂಬರಿಯ ಬಗ್ಗೆ ಇನ್ನೂ ಹಲವಾರು ವಿಷಯಗಳನ್ನು ನಾವು ನಮ್ಮ ಮುಂದಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಅಲ್ಲಿಯವರೆಗೂ ನಮಸ್ಕಾರ.